ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ನಾನು ಇವತ್ತಿನ ದಿನ ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ಈ ಸ್ವೀಟ್ಗೆ ಕೇವಲ ಎರಡೇ ಎರಡು ಪದಾರ್ಥಗಳಿದ್ರೆ ಸಾಕು ಹಾಲು ಮತ್ತು ಸಕ್ಕರೆ ಇದ್ರೇ ಸಾಕು ಈ ಸ್ವೀಟು ರೆಡಿನೇ ಆಗಿಬಿಡುತ್ತೆ ಸ್ನೇಹಿತರೆ ಹಾಗೆ ನಾನು ಇಲ್ಲಿ ಒಂದು ಲೀಟರ್ನಷ್ಟು ಹಾಲಿಗೆ ಕೇವಲ ಮೂರೇ ಸ್ಪೂನ್ ಸಕ್ಕರೆಯನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ ಸಕ್ಕರೆ ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ಹಾನಿಕಾರಕ ಅನ್ನೋದು ನಿಮಗೆ ಗೊತ್ತು ಅದರಿಂದ ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆಯನ್ನು ನಾನು ಇವತ್ತು ಉಪಯೋಗ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ಟೌವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ರೀತಿ ನೀರನ್ನು ನಾನು ಬಳಸಿಲ್ಲ ಗಟ್ಟಿ ಹಾಲನ್ನೇ ನಾನು ತೊಗೊಂಡಿದ್ದೀನಿ ಇದಕ್ಕೆ ಆ್ಯಂಡ್ ದಪ್ಪ ದಳದ ಪಾತ್ರೆಯನ್ನು ಕೂಡ ಇದಕ್ಕೆ ನಾನು ತೊಗೊಂಡಿದ್ದೀನಿ ತಳ ಹಿಡ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ದಪ್ಪ ಇರುವಂಥ ಪಾತ್ರೆಯನ್ನು ನೀವು ಯೂಸ್ ಮಾಡಿಕೊಂಡ್ರೆ ಬೆಟರ್ ನೋಡಿ ನಾನು ಒಂದು ಲೀಟರಷ್ಟು ಹಾಲನ್ನು ಈಗ ಕುದಿಸ್ಕೊಳ್ತಾ ಇದ್ದೀನಿ ನೀವು ಸ್ಟಾರ್ಟಿಂಗ್ ಉಕ್ಕಿ ಬರುತ್ತಲ್ಲ ಹಾಲು ಆವಾಗ ಒಂದ್ಸಲ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ ಆ್ಯಂಡ್ ನೀವು ನೋಡಿ ದಪ್ಪ ಉರಿ ಇಟ್ಕೊಂಡಿದ್ದೀನಿ ನಾನು ಸೊ ನೀವು ನೆಕ್ಸ್ಟ್ ಟೈಮು ಅದು ಉಕ್ಕಿ ಬರುವಂಥ ಚಾನ್ಸಸ್ ಇರಲ್ಲ ಒಂದು ಟೈಮ್ ನೀವು ಇದು ಮಾಡ್ಕೊಂಬಿಟ್ರೆ ಕೈ ಆಡಿಸ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಅದು ಉಕ್ಕಿವಲ್ಲ ಜಸ್ಟ್ ಕುದೀತಾನೆ ಇರುತ್ತಷ್ಟೇ ಸೊ ನೋಡಿ ಇವಾಗ ಒಂದು ಲೀಟರಷ್ಟು ಹಾಲು ಇವಾಗ ಒಂದು 70% ಫುಲ್ ಕಡಿಮೆ ಆಗಿ ನೀರಿನ ಅಂಶ ಎಲ್ಲ ಹೋಗಿ ಆ ಕೆನೆ ಇರುತ್ತಲ್ಲ ಗಟ್ಟಿ ಕೆನೆ ಅದು ಮಿಕ್ಸ್ಚರ್ ನನಗೆ ಸಿಕ್ಕಿದೆ ಇವಾಗ ನೋಡಿ ಉಕ್ಕಿ ಬರುತ್ತೆ ಆ್ಯಂಡ್ ಅದು ಹೊರಗಡೆ ಚೆಲ್ಲಲ್ಲ ಅಷ್ಟೇ ಸೊ ನಾನು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಉರಿನ ನೋಡಿ ಈ ಟೈಮಲ್ಲಿ ತುಂಬ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ನೀವು ಬಿಡದೇ ಕೈ ಆಡಿಸ್ಕೊಳ್ತಾನೆ ಇರಬೇಕು ಬಿಡಲೇಬಾರ್ದು ನೀವು ಅಟ್ಲೀಸ್ಟ್ 1 ಮಿನಿಟ್ ಒಂದ್ಸಿನಾದರೂ ನೀವು ಕೈ ಆಡಿಸ್ತಾನೆ ಇರಬೇಕು ಸುತ್ತ ನೀವು ಕೆನೆ ಕಟ್ಕೊಳ್ತಾ ಇರುತ್ತೆ ಆ ಕೆನೆನೆಲ್ಲ ಬಿಡಿಸ್ಕೊಂಡು ಹಾಲಿಗೆ ನೀವು ಸೇರಿಸ್ಕೊತಾ ಹೋಗಬೇಕು ನಾನು ನೋಡಿ ಇವತ್ತು ಕೇವಲ 3 ಸ್ಪೂನಷ್ಟು ಸಕ್ಕರೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೊ 1/4 ಲೀಟರ್ ಹಾಲಷ್ಟಾಗಿದೆ ಇವಾಗ ಅದು ಹಿಂಗೆ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿದೆ ಅಲ್ಲಿ ನೋಡಿ ಈ ಸ್ಪೂನಲ್ಲಿ ನಾನು 3 ಸ್ಪೂನು ಅಟ್ಲೀಸ್ಟ್ ನಿಮಗೆ 2 ಸ್ಪೂನ್ ಸಾಕಾಗುತ್ತೆ ಸಕ್ಕರೆ ನೀವು ನೋಡಿಕೊಂಡು ಬೇಕು ಅಂದರೆ ಮಾತ್ರ ಇನ್ನು 1 ಸ್ಪೂನ್ ಸಕ್ಕರೆಯನ್ನು ಸೇರಿಸ್ಕೋಬೋದು 3 ಸ್ಪೂನ್ ಜಾಸ್ತಿನೇ ಆಗುತ್ತೆ ಈ ಸ್ವೀಟ್ಗೆ 2.5 ಸ್ಪೂನಷ್ಟು ಸಾಕಾಗುತ್ತೆ ನೀವು ಅದು ಹಾಲೆಲ್ಲ ಹಿಂಗೆ ಹೋಗುತ್ತಲ್ಲ ಹಾಲಲ್ಲಿ ಕೂಡ ಒಂದು ಸ್ವೀಟ್ನೆಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಕಡಿಮೆ ಸಕ್ಕರೆಯನ್ನು ಉಪಯೋಗಿಸ್ಕೋಬೇಕಾಗುತ್ತೆ ನೀವು ಆ್ಯಂಡ್ ಮೈಲ್ಡಾಗಿರಬೇಕು ಈ ಸ್ವೀಟ್ ರೆಸಿಪಿಗೆ ತುಂಬ ಸ್ವೀಟ್ನೆಸ್ ಅನ್ನೋದು ತುಂಬ ಮೈಲ್ಡಾಗಿರಬೇಕು ತುಂಬ ಸ್ವೀಟಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಇದು ಸೊ ನೋಡ್ಬೋದು ನೀವು 1 ಲೀಟರಷ್ಟು ಹಾಲು ಹಿಂಗೆ ಎಷ್ಟು ಕಡಿಮೆ ಆಗಿ ಫುಲ್ಲು ಕೆನೆ ಗಟ್ಟದಾ ಇದೆ ಕಲರು ಕೂಡ ಕ್ರೀಮಿ ಕಲರ್ಗೆ ಟೆಕ್ಸ್ಚರ್ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಹೋಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇವಾಗ ಸೊ ನೀವು ಬಿಡದೇ ಆಡಿಸ್ಕೊಳ್ತಾನೆ ಇರಬೇಕಾಗುತ್ತೆ ಇದು ಆಪ್ಷನಲ್ ನಿಮಗೆ ತುಂಬ ಕ್ವಾಂಟಿಟಿ ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡ್ರೆ ನೀವು 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ರವೆನ ಡ್ರೈ ರೋಸ್ಟ್ ಮಾಡಿಕೊಂಡು ಬೆಚ್ಚಗೆ ಮಾಡಿಕೊಂಡು ರವೆನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಥರ ಇದ್ದರೆ ಮಾತ್ರ ನೀವು 1 ಸ್ಪೂನಷ್ಟು ರವೆನ ಈ ರೀತಿಯಾಗಿ ಫ್ರೈ ಮಾಡಿ ಸೇರಿಸ್ಕೋಬೋದು ಇಲ್ಲಾಂದರೆ ಬೇಡ ಯಾಕೆಂದರೆ ಇದು ಹಾಲು ತುಂಬ ಕಡಿಮೆ ಕ್ವಾಂಟಿಟಿಲಿ ಸಿಗುತ್ತಲ್ವಾ ಈಗ 1 ಲೀಟರ್ ಹಾಲು ಹಿಂಗ್ಸಿದ್ದಕ್ಕೆ ನೀವು ಜಸ್ಟ್ 1/4 ಲೀಟ್ರ್ ಸಿಕ್ತು ಅದರಲ್ಲಿ 1-10 ಪೀಸಸ್ ಆಗ್ಬೋದು ಅಷ್ಟೇ ಸ್ವೀಟು ನಿಮಗೆ ಇನ್ನೊಂದು 5 ಬೇಕು ಸ್ವೀಟ್ ಬೇಕು ಅಂದರೆ ಎಕ್ಸ್ಟ್ರಾ ರವೆಯನ್ನು ಈ ರೀತಿ ಸೇರಿಸ್ಕೊಬಹುದು ಟೇಸ್ಟ್ ಏನು ಬದಲಾಗಲ್ಲ ಸೇಮ್ ಟು ಸೇಮ್ ಹಾಗೆ ಇರುತ್ತೆ ಟೇಸ್ಟು ನೀವು ರವೆ ಹಾಕಿದ್ದೀರಾ ಅಂತಲೇ ಗೊತ್ತಾಗೋಲ್ಲ ಸೇಮ್ ಹಾಲಿಂದು ಯಾವ ರೀತಿ ಬರುತ್ತೆ ದೂಧ ಬೇಡ ಹಾಲಿನ ದೂಧ ಬೇಡ ಬರ್ಫಿ ಅದೇ ಥರ ಸೇಮ್ ಟು ಸೇಮ್ ಟೇಸ್ಟ್ ಮಾತ್ರ ಬರುತ್ತೆ ರವೆ ಸೇರಿಸ್ಕೊಳ್ಳೋದು ಏನಕ್ಕೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗಲಿ ಸ್ವೀಟ್ ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತ ಅಷ್ಟೇನೇನಿಲ್ಲ ಆ್ಯಂಡ್ ಬೇಗ ಗಟ್ಟಿ ಕೂಡ ಆಗುತ್ತೆ ಅದು ರವೆ ಎಲ್ಲ ಮಿಕ್ಕಿರುವಂಥ ನೀರಿನ ಅಂಶ ಎಲ್ಲ ಅದು ಬೇಗ ಹೀರ್ಕೊಂಡು ಗಟ್ಟಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಫುಲ್ಲು ಕೆನೆ ಕಟ್ಕೊಂಡಿದೆ ನೀರಿನ ಅಂಶ ಫುಲ್ಲು ಹಿಂಗೋಗ್ಬಿಟ್ಟಿದೆ
ಸೊ ಇನ್ನು ಅದು ಉಂಡೆ ಕಟ್ಟೋ ಲೆವೆಲ್ಗೆ ಗಟ್ಟಿ ಆಗ್ತಾ ಬರಬೇಕು. ಸೊ ನೀವು ಈ ಲೆವೆಲ್ ಇದ್ದಾಗಲೇ ಸಾಕು ನೀವು ಗ್ಯಾಸ್ನ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಬೋದು. ಈ ಟೆಸ್ಟರೇ ಸಾಕು. ಇದಕ್ಕೆ ಮೀರಿ ನೀವು ಜಾಸ್ತಿ ಇದು ಮಾಡ್ಕೊಳ್ತಾ ಹೋದರೆ ತುಂಬ ಗಟ್ಟಿ ಕಲ್ಲು ಥರ ಆಗ್ಬಿಡುತ್ತೆ ಸ್ವೀಟು. ಸೊ ಈ ಹದದಲ್ಲಿ ಬಂದರೆ ಸಾಕು. ನೋಡಿ, ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಇವಾಗ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಸುಮ್ಮನೆ ಹಾಗೇ ಹಿಂಗೆ ಬಾಡಿಸ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು 15-20 ಮಿನಿಟ್ಸ್ ಬಿಟ್ಟರೆ ಇನ್ನು ಫುಲ್ಲು ಅದು ಗಟ್ಟಿಯಾಗುತ್ತೆ ಸ್ವೀಟು. ಹಾಗೆಯೇ ನಾನು ಇದಕ್ಕೆ ಯಾವುದೇ ರೀತಿಯ ಫ್ಲೇವರ್ನ ಯೂಸ್ ಮಾಡಿಲ್ಲ. ಏಲಕ್ಕಿ ಅಥವಾ ವೆನಿಲ್ಲಾ ಎಸೆನ್ಸ್ ಯಾವುದೇ ರೀತಿ ಫ್ಲೇವರ್ ನಾನು ಯೂಸ್ ಮಾಡಿಲ್ಲ ಇದಕ್ಕೆ. ಇದರಲ್ಲಿ ನಿಮಗೆ ಒಂದು 10 ಸ್ವೀಟ್ ಆಗ್ಬೋದು. 1 ಲೀಟರ್ ಹಾಲಿಗೆ 10 ಸ್ವೀಟು ನೀವು ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಗಟ್ಟಿಯಾಗಿದೆ. 20 ಮಿನಿಟ್ಸ್ ಹಾಗೇ ಬಿಟ್ಟಿದೆ. ಸೊ ಈಗ ನೋಡಿ ಇಷ್ಟು ಗಟ್ಟಿಯಾಗಿದೆ. ಫುಲ್ ಕೂಲಾಗಿ ಬಿಟ್ಬಿಡಿ. ಸೊ ನೀವು ಬೇಕಂದರೆ ಹೀಗೂ ಕೂಡ ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು. ಇದೇ ಥರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಸ್ವೀಟ್ನ ಇದೇ ಥರನೂ ತಿನ್ಬೋದು. ಇದೂ ಚೆನ್ನಾಗಿರುತ್ತೆ. ಇಲ್ಲ ನೀವು ಉಂಡೆ ಕಟ್ಕೊಂಡು ಸ್ವೀಟ್ ಥರ ಮಾಡಿಕೊಂಡು ಈ ರೀತಿಯಾಗಿ ಉಂಡೆ ಕಟ್ಕೊಂಡು ಕೂಡ ತಿನ್ಬೋದು ನಿಮ್ಮ ಟೇಸ್ಟ್ ಪ್ರಕಾರ. ಹಾಗೆಯೇ ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಹಾಲಿನ ತಯಾರಿಸಿದ ದೂದ್ ಪೇಡ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ. ಸೊ ಇದನ್ನು ನೀವು ಸೊ ನಿಮಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸಿಂದ ನೀವು ಈ ಥರ ಅಲಂಕಾರವನ್ನು ಕೂಡ ನೀವು ಮಾಡ್ಕೊಬಹುದು. ನೀವು ಯಾವ ಶೇಪಲ್ಲಾದ್ರೂ ಮಾಡ್ಕೋಬೋದು. ಇದನ್ನು ತಯಾರು ಮಾಡ್ಕೊಳ್ಳೋಕ್ಕೆ ನಿಮಗೆ 45 ಮಿನಿಟ್ಸಿಂದ 1 ಅವರ್ ಟೈಮು ಬೇಕಾಗುತ್ತೆ ಸ್ನೇಹಿತರೆ. ಸೊ ದೂದ್ ಪೀಡ ಮಾಡೋ ಅನ್ನೋದು ಒಂಥರ ಮಿಷನ್ ಥರ ಸಿಗುತ್ತೆ. ಅದು ಡಿಸೈನ್ ಹಚ್ಚು ಥರ ಸಿಗುತ್ತೆ. ಅದನ್ನು ನಾನು ಯೂಸ್ ಮಾಡಿಕೊಂಡು ಸೇಮ್ ದೂದ್ ಪೀಡ ಥರನೇ ಅದು ಹಚ್ಚು ಸಿಗುತ್ತೆ. ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸೇಮ್ ದೂದ್ ಪೀಡ ಥರನೇ ಕಾಣಿಸುತ್ತೆ. ನಾನು ಹಚ್ಚನ್ನು ಏನು ಯೂಸ್ ಮಾಡಿಲ್ಲ ಇವತ್ತು ಡಿಸೈನ್ಗೋಸ್ಕರ. ಸೊ ಹಂಗೆ ಪ್ಲೈನಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಟೇಸ್ಟ್ ಮಾತ್ರ ಸೇಮ್ ಟು ಸೇಮ್ ಅದೇ ಹಾಲಿನ ದೂದ್ ಪೀಡ ಥರನೇ ಇರುತ್ತೆ. ನೋಡಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ. ಸೊ ನೀವು ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ತಿರಿ ಅದೇ ನಾನು ಆಮೇಲೆ ಫ್ಲೇವರ್ಗೂ ಕೂಡ ನಾನು ಯಾವುದೂ ಏಲಕ್ಕಿ ಅಥವಾ ವೆನಿಲಾ ಎಸೆನ್ಸ್ ಏನು ಕೂಡ ನಾನು ಯೂಸೇ ಮಾಡಿಲ್ಲ. ಜಸ್ಟ್ ಹಾಲು ಸಕ್ಕರೆ ಇಷ್ಟೇ, ಸ್ವಲ್ಪ 1 ಸ್ಪೂನಷ್ಟು ರವೆ. ನಿಮ್ಮ ಮನೆಯಲ್ಲಿ ಕೂಡ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ. ಎಷ್ಟು ಚೆನ್ನಾಗಿದೆ. ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕನ್ನು ಕೊಡಿ, ಸಪೋರ್ಟನ್ನು ಇದೇ ರೀತಿ ಮಾಡ್ತಾಯಿರಿ.